ಈಗಾಗಲೇ ಕೋರ್ಟ್ ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ದರ್ಶನ್ಗೆ ಯಾಕೆ ಊಟ ಕೊಡುವಂತ ಅನಿವಾರ್ಯತೆ ಇಲ್ಲ ಅಂತ ವಾದ ಮಂಡನೆ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಯಾಕೆ ಊಟ ಕೊಡ್ಲೇಬೇಕು ಅಂತ ಕೂಡ ಆರೋಪಿ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ ಗಳನ್ನ ಅಲ್ಲಿ ಉಲ್ಲೇಖ ಮಾಡ್ಲಾಯ್ತು, ಯಾಕೆ ಊಟ ಕೊಡ್ಬೇಕು ಅಂತ ವಾದ ಮಾಡಿದ್ರು, ಏನ್ ವಾದ ಮಾಡಿದ್ರು ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದವನ್ನ ಮೊದಲನೇದಾಗಿ ನೋಡೋದಾದ್ರೆ, ಜೈಲಿನ ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಇಲ್ಲ, ಹೊರಗಿನ ಊಟಕ್ಕೆ ಅವಕಾಶ ಇದೆ, ಅದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ, ವೈದ್ಯಕೀಯ ಕಾರಣಕ್ಕೆ ಪರಿಷ್ಕೃತ ಆಹಾರವನ್ನ ನೀಡಬಹುದು. ನಿಯಮ 322 ಅಡಿ ಇದಕ್ಕೆ ಅವಕಾಶ ಇದೆ. ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರವನ್ನ ನೀಡಬಹುದು. ಆದ್ರೆ ದಿನಾ ನನಗ್ ಬಿರಿಯಾನಿನೇ ಬೇಕು ಅಂತ ಅಂದ್ರೆ, ದಿನಾ ನನಗ್ ಮನೆ ಊಟನೇ ಬೇಕು ಅಂತ ಅಂದ್ರೆ ಆಗೋದಿಲ್ಲ. ವಾರದಲ್ಲಿ ಒಮ್ಮೆ ಮೊಟ್ಟೆ ಅಥವಾ ಬಾಳೆಹಣ್ಣನ್ನ ಕೊಡ್ಬಹುದು. ಅದು ಜೈಲು ಕೈಪಿಡಿಯ ಪ್ರಕಾರ ಆಹಾರ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆ ಅಂಶವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು, ಅಂದ್ರೆ ಸರ್ಕಾರದ ಪರ ಇರುವಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದು. ಇನ್ನು ವೈದ್ಯರ ಸೂಚನೆಯಂತೆ ಅನಾರೋಗ್ಯ ವೇಳೆ ಡಯೆಟ್ಗೆ ಅವಕಾಶ ಇದೆ. ಏನಾದರೂ ಅನಾರೋಗ್ಯ ಉಂಟಾಗಿತ್ತು ಅಂತ ಅಂದ್ರೆ ಆರೋಪಿಗಳಿಗೆ ಕೊಡುವಂತ ಊಟವನ್ನ ಬಿಟ್ಟು ಬೇರೆ ಊಟವನ್ನ ಕೊಡ್ಬೇಕು ಅಂದ್ರು ಅದಕ್ಕೆ ವೈದ್ಯರ ಸೂಚನೆ ಇರಬೇಕಾಗುತ್ತೆ. ಅದಕ್ಕೆ ಅಂತಾನೆ ಒಂದು ಹೆಲ್ತ್ ರಿಪೋರ್ಟ್ ಕೂಡ ಇರಬೇಕಾಗುತ್ತೆ. ಅದು ಕೂಡ ತಿಂಗಳುಗಟ್ಟಲೆ ಇರೋದಿಲ್ಲ, 15 ದಿನ ಮಾತ್ರ ಕೊಡೋದಕ್ಕಾಗುತ್ತೆ. ಅದು ವೈದ್ಯರು ಕೊಟ್ಟಿರುವಂತ ಸೂಚನೆಯ ಮೇರೆಗೆ ಕರ್ನಾಟಕ ಬಂದಿಖಾನೆ ಕಾಯ್ದೆಯ ಅಡಿ 2021 ಹೊಸ ನಿಯಮ, ಅಂದ್ರೆ ಆಗ ಒಂದು ತಿದ್ದುಪಡಿ ಆಗಿತ್ತು, ಅದರ ಪ್ರಕಾರ ಊಟವನ್ನ ಕೊಡ್ಬಹುದು. ಅದು ವೈದ್ಯರ ಸೂಚನೆಯ ಮೇರೆಗೆ ದರ್ಶನ್ ವ್ಯಾಯಾಮ ಮಾಡ್ತಾ ಇರೋದ್ರಿಂದ ಪೌಷ್ಟಿಕ ಆಹಾರ ಕೇಳ್ತಾ ಇದ್ದಾರೆ. ಜೈಲೂಟದ ಜೊತೆಗೆ ಹೆಚ್ಚುವರಿ ಪೌಷ್ಟಿಕ ಆಹಾರವನ್ನು ಅವ್ರು ಕೇಳ್ತಿದ್ದಾರೆ. ಆದ್ರೆ ಮನೆಯೂಟವನ್ನೇ ಕೊಡಿ ಅಂತ ಎಲ್ಲೂ ಹೇಳಿಲ್ವಲ್ಲ, ಮನೆಯೂಟವನ್ನ ಕೊಡಿ ಅಂದಾಕ್ಷಣ ಎಲ್ರಿಗೂ ಕೊಡಕ್ಕಾಗುತ್ತಾ, ಎಲ್ಲ ಆರೋಪಿಗಳು ಕೇಳ್ತಾರೆ, ಅವಾಗ ಅವ್ರಿಗೂ ತರ್ಸ್ಕೊಡೋದಕ್ಕಾಗುತ್ತಾ? ದರ್ಶನ್ ಫಿಟ್ ಅಂಡ್ ಫೈನ್ ಅಂತ ವೈದ್ಯಕೀಯ ವರದಿನೇ ಹೇಳಿದೆ. ತಪಾಸಣೆ ಮಾಡಿದಂತ ವರದಿಯನ್ನು ಕೂಡ ಕೋರ್ಟ್ ಪರಿಶೀಲನೆ ಮಾಡಿದೆ. ಏಪ್ರಿಲ್ ವೈದ್ಯಕೀಯ ವರದಿಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಮಾಡಿದಂತ ಹೆಲ್ತ್ ಚೆಕಪ್ನ ವರದಿ ಏನಿದೆ ಅದರಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬಂದಿಲ್ಲ. ಇನ್ನು ಜೈಲ್ನಲ್ಲಿ ಇರುವವರಿಗೆ ಎಲ್ಲ ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ. ಜೈಲ್ನಲ್ಲಿ ಇದ್ದಾರೆ ಅಂತ ಅಂದ್ರೆ ಜೈಲಿನ ನಿಯಮಾವಳಿಗಳ ಪ್ರಕಾರನೇ ಅಲ್ಲಿ ಬದುಕಬೇಕಾಗುತ್ತೆ. ಸಿನಿಮಾ ಸ್ಟಾರ್ ಅಂತ ತಾರತಮ್ಯ ಮಾಡೋದಕ್ಕಾಗಲ್ಲ ಅಂತ ಕೂಡ ವಾದವನ್ನ ಮಾಡಿದ್ರು. ಬಳಿಕ ಅದಕ್ಕೆ ಪ್ರತಿವಾದವಾಗಿ ದರ್ಶನ್ ಪರ ವಕೀಲರು ರಾಘವೇಂದ್ರ ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಅವರ ಪ್ರಕಾರ ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟವನ್ನ ಪಡಿಬಹುದು. ಹೌದು, ಅದಕ್ಕೆ ಅವಕಾಶ ಇದೆ. ಆ ಒಂದು ಅಂಶವನ್ನ ಅವರು ಉಲ್ಲೇಖ ಮಾಡಿದ್ರು. ಇನ್ನು ವಿಚಾರಣಾಧೀನ ಕೈದಿಗೆ ತನಗೆ ಬೇಕಾದಂತ ಆಹಾರ ವ್ಯವಸ್ಥೆ ಕೂಡ ಅವಕಾಶ ಇದೆ ಅಂತೇಳಿ ಅವರು ಆ ಉಲ್ಲೇಖವನ್ನ ಮಾಡಿದ್ರು. ಅಥವಾ ಕುಟುಂಬದವರಿಂದನೂ ಆಹಾರವನ್ನ ಪಡ್ಕೊಳ್ಬಹುದು, ಹೊರಗಡೆಯಿಂದನೂ ಆಹಾರವನ್ನ ತರಿಸ್ಕೊಳ್ಬಹುದು. ಅಂಡರ್ ಟ್ರಯಲ್ ಪ್ರಿಸನರ್ಗೆ ವ್ಯವಸ್ಥೆ ಮಾಡುವಂತ ಅವಕಾಶನೂ ಇದೆ. ದರ್ಶನ್ಗೆ ಜೈಲ್ ಊಟ ಜೀರ್ಣವಾಗದೆ ಅತಿಸಾರ ಆಗ್ತಾ ಇದೆ, ಡಯೇರಿಯಾದಿಂದ ಬಳಲ್ತಾ ಇದ್ದಾರೆ ಅವರು. ಹೀಗಾಗಿ ಖಾಸಗಿ ಊಟ ಹಾಸಿಗೆಯನ್ನ ಕೇಳಲಾಗ್ತಾ ಇದೆ. ಹಿಂದಿನ ಕೇಸ್ಗಳನ್ನ ಉಲ್ಲೇಖಿಸಿದ್ರು. ಅಂದ್ರೆ ಮುಂಬೈ ಕೋರ್ಟ್ನಲ್ಲಿ ಹಸ್ಕರ್ ಯೂಸಫ್ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿಗೆ ಊಟ ಬಟ್ಟೆ ಹಾಸಿಗೆಯನ್ನ ಒದಗಿಸಲಾಗಿತ್ತು, ಅದನ್ನ ಕೂಡ ಉಲ್ಲೇಖ ಮಾಡಿದ್ರು ದರ್ಶನ್ ಪರ ವಕೀಲ ರಾಘವೇಂದ್ರ. ಆ ಮೂಲಕ ತಮ್ಮ ಕಕ್ಷಿದಾರನಿಗೂ ಕೂಡ ಊಟದ ವ್ಯವಸ್ಥೆಯನ್ನು, ವಿಚಾರಣಾಧೀನ ಕೈದಿ ದರ್ಶನ್ಗೆ ಊಟ ಹಾಸಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೂಡ ಹೇಳಿದ್ರು. ವಿಚಾರಣಾಧೀನ ಕೈದಿಗೆ ಸ್ವಂತ ಹಣದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ. ಸ್ನೇಹಿತರಿರ್ಬೋದು, ಕುಟುಂಬಸ್ಥರು ಊಟ ಹಾಸಿಗೆಯನ್ನ ನೀಡಲಿಲ್ಲ ಅಂತಂದ್ರೆ ಜೈಲು ಅಧಿಕಾರಿಗಳೇ ರೇಷನ್ ನೀಡಬೇಕು ಅಂತ ಕೂಡ ಆ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಅದನ್ನ ಸೆಂಟ್ರಲ್ ಕಿಚನ್ ನಲ್ಲಿ ಅಡುಗೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ದರ್ಶನ್ ಸ್ಟಾರ್ ನಟ ಆಗಿರೋದ್ರಿಂದ ಪ್ರಚಾರವಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಎಲ್ಲಿ ಬಿತ್ತರ ಮಾಡ್ತಾರೋ ಅನ್ನುವಂತ ಕಾರಣಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂತ ಅಂಶವನ್ನು ಕೂಡ ದರ್ಶನ್ ಪರ ವಕೀಲರಾಗಿರುವಂತ ರಾಘವೇಂದ್ರ ಅವರು ಉಲ್ಲೇಖ ಮಾಡಿದ್ರು. ಮಹಾರಾಷ್ಟ್ರ ಸರ್ಕಾರ ಕಾನೂನು ತಿದ್ದುಪಡಿಯನ್ನ ಮಾಡಿದೆ. ಚಲ್ಲಾರೆಡ್ಡಿ ವರ್ಸಸ್ ಎಪಿ ಕೇಸ್ ಅನ್ನು ಕೂಡ ಉಲ್ಲೇಖ ಮಾಡಿದ್ರು. ಕೈದಿಯಾಗಿದ್ರು ಬದುಕುವ ಎಲ್ಲ ಹಕ್ಕು ಇದೆ, ಬದುಕೋದಕ್ಕೆ ಬೇಕಾಗಿರುವಂತ ಬೇಸಿಕ್ ನೀಡ್ಸ್ಗೆ ಯಾವುದೇ ರೀತಿಯಾಗಿ ವಂಚನೆ ಮಾಡಬಾರ್ದು ಜೈಲ್ನಲ್ಲಿ ಅವ್ರಿಗೆ. ಅಂದ್ರೆ ದರ್ಶನ್ ಅವ್ರಿಗೂ ಕೂಡ ಬೇಸಿಕ್ ನೀಡ್ಸ್ ಅನ್ನ ನೀಡುವಂತ ಅವಕಾಶ ಇದೆ ಕಾನೂನಿನ ಪ್ರಕಾರ. ಹಾಗಾಗಿ ಅವ್ರಿಗೂ ಕೂಡ ಊಟ ಹಾಸಿಗೆ ಬಟ್ಟೆಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ದರ್ಶನ್ ಪರ ವಕೀಲರಾಗಿರುವಂತ ರಾಘವೇಂದ್ರ ಅವರು ನಿಗದಿತ ಅವಧಿಯಲ್ಲಿ ಹೊರಗಿನ ಆಹಾರಕ್ಕೆ ಅವಕಾಶ ಇದೆ. ಆರ್ಟಿಕಲ್ 21 ಪ್ರಕಾರ ಬೇಸಿಕ್ ನೀಡ್ಸ್ನಿಂದ ಅವರಿಗೆ ವಂಚನೆ ಮಾಡುವಂತಿಲ್ಲ. ಅವರು ಸ್ಟಾರ್ ಅನ್ನುವಂತ ಒಂದು ಕಾರಣವನ್ನ ಇಟ್ಕೊಂಡು
ಈ ರೀತಿ ಅವರ ಮನವಿಗೆ ತಿರಸ್ಕಾರ ಮಾಡಬೇಡಿ ಅಂತ ಕೂಡ ರಾಘವೇಂದ್ರ ಅವರು ಉಲ್ಲೇಖ ಮಾಡಿ ವಾದವನ್ನ ಮಂಡಿಸಿದ್ರು. ಒಟ್ಟಾರೆಯಾಗಿ ವಾದ ಪ್ರತಿವಾದ ಎರಡನ್ನೂ ಕೂಡ ಈಗಾಗಲೇ ಕೋರ್ಟ್ನಲ್ಲಿ ಆಲಿಸಲಾಗಿದೆ. ಇವತ್ತಿಗೆ ಆ ಒಂದು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಹಾಗಾದರೆ ಒಂದು ಕಡೆ ದರ್ಶನ್ ಪರ ವಕೀಲರು ಕೂಡ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಊಟ ಮತ್ತು ಬಟ್ಟೆ ಅದೇ ರೀತಿಯಾಗಿ ಅವರಿಗೆ ಸ್ಪೂನ್ ಬೇಕಂತ ಹೇಳಿದರು. ಹಾಗಾಗಿ ಒಂದಷ್ಟು ವಸ್ತುಗಳನ್ನು ಪುಸ್ತಕಗಳನ್ನ ಕೂಡ ಕೊಡೋದಕ್ಕೆ ಅಂತ ವಾದ ಮಂಡನೆ ಮಾಡಿದ್ದಾರೆ. ಜೊತೆಗೆ ಎಸ್ ಪಿ ಪಿ ವಕೀಲರು ಕೂಡ ಊಟ ಕೊಡಬೇಕು ಅನ್ನುವಂಥ ಅನಿವಾರ್ಯತೆ ಇಲ್ಲ ಅಂತೇಳಿ ಅದಕ್ಕೂ ಕೂಡ ಒಂದಷ್ಟು ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಪ್ರತಿವಾದವನ್ನು ಮಂಡಿಸಿದ್ದಾರೆ. ಹಾಗಾಗಿ ವಾದ ಪ್ರತಿವಾದ ಎರಡೂ ಕೂಡ ಪ್ರಬಲವಾಗಿರೋದ್ರಿಂದ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಯಾವ ತೀರ್ಪನ್ನು ಪ್ರಕಟಣೆ ಮಾಡಲಾಗುತ್ತೆ, ಕೊನೆಗೂ ದರ್ಶನ್ ಅವರಿಗೆ ಊಟದ ಭಾಗ್ಯ ಮನೆಯೂಟದ ಭಾಗ್ಯ ದೊರೆಯುತ್ತಾ ಅಥವಾ ಜೈಲಿನಲ್ಲಿರುವಂಥ ಮುದ್ದೆ ಬಸ್ಸಾರು ಚಪಾತಿ ಇದೇ ಊಟ ಗತಿಯಾಗುತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ಸದ್ಯಕ್ಕೆ ಕಾಡ್ತಾ ಇದೆ. ಕೋರ್ಟ್ನಲ್ಲಿ ಏನಾಗುತ್ತೆ ಹಾಗಾದರೆ ಇವತ್ತಿನ ಡೆವಲಪ್ಮೆಂಟು ತೀರ್ಮಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವ ಅಂಶಗಳು ಹೈಲೈಟ್ ಆಗ್ತವೆ, ದರ್ಶನ್ ಪರ ವಕೀಲರ ರಾಘವೇಂದ್ರ ಏನಿದ್ದಾರಲ್ಲ ಅವರ ಪಾಯಿಂಟ್ಗಳು ಹೈಲೈಟ್ ಆಗುತ್ತಾ ಅದರ ಪ್ರಕಾರವಾಗಿ ತೀರ್ಮಾನ ತೆಗೆದುಕೊಳ್ತಾರಾ, ಅಥವಾ ಎಸ್ ಪಿ ಪಿ ವಕೀಲರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಅಂದರೆ ಮನೆಯೂಟವನ್ನು ತರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಟೆರರಿಸ್ಟ್ ಮತ್ತು ಮರ್ಡರ್ ಆರೋಪಿಗಳಿಗೆ ಇದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೆಕ್ಷನ್ ಕೂಡ ಉಲ್ಲೇಖ ಮಾಡಿರೋದ್ರಿಂದ ಈ ವಾದ ಪ್ರತಿವಾದಗಳು ಎಷ್ಟು ಪ್ರಬಲವಾಗಿ ಇವತ್ತಿನ ತೀರ್ಪಿನ ಮೇಲೆ ಪರಿಣಾಮ ಬೀರ್ತಾವೆ, ಏನು ತೀರ್ಪನ್ನು ಕೊಡ್ತಾರೆ ಹಾಗಾದರೆ ಅನ್ನೋದು ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ನೋಡಬೇಕಿದೆ ಕೊನೆಗೂ ದರ್ಶನ್ ಅವರಿಗೆ ಮನೆಯೂಟದ ಭಾಗ್ಯ ಸಿಗುತ್ತಾ ಸಿಗಲ್ವಾ ಅಂತ.